ಎಲ್ಲೆಡೆ ಜನರ ಮಹಾಪೂರ, ಜನತಾ ಜಲಧಾರೆ ಜಲಯಾತ್ರೆ ಪೂರ್ಣ. ಗ್ರಾಮ ಗ್ರಾಮ ಸುತ್ತಿ ಜಲದ ಅರಿವು ಮೂಡಿಸಿತು ಜನತಾ ಜಲಧಾರೆ ಯಾತ್ರೆ. ಗುಡಗೇರಿ, ಪಶುಪತಿಹಾಳ, ಸಂಶಿ, ಕುಂದಗೋಳ, ಶರೇವಾಡ, ನೂಲ್ವಿ ಸೇರಿದಂತೆ ಕುಂದಗೋಳ ತಾಲೂಕಿನ ಪ್ರಮುಖ ಹಳ್ಳಿಗಳ ಮೇಲೆ ಸಂಚರಿಸಿದ ಜೆಡಿಎಸ್ ನಿಯೋಜಿತ ಅಭ್ಯರ್ಥಿ ಹಜರತ್ ಅಲಿ ಜೋಡಮನಿ ನೇತೃತ್ವದ ಜಲಯಾತ್ರೆ ಊರಿ ಬಿಸಿಲಿನಲ್ಲೂ ಜನಜಾಗೃತಿ ಮೂಡಿಸಿತು. ಸಂಶಿ ಗ್ರಾಮದ ಫಕೀರಶ್ವರನಿಗೆ ಪೂಜೆ ಸಲ್ಲಿಸಿ ಎರಡನೇ ದಿನ ಆರಂಭವಾದ ಜನತಾ ಜಲಧಾರೆ ರೈತರ ಜೀವನಾಡಿ ಬೆಣ್ಣೆ ಹಳ್ಳಕ್ಕೆ ವಿಶೇಷ ಪೂಜೆ ಸಲ್ಲಿಸಿ ಪೂರ್ಣ ಕುಂಭಗಳನ್ನ ಹಳ್ಳದಲ್ಲಿ ತುಂಬಿ ಬೆಣ್ಣೆ ಹಳ್ಳದ ಪ್ರವಾಹ ನಿಯಂತ್ರಣದ ಪ್ರಾರ್ಥನೆ ಜಲಧಾರೆಯ ವೈಶಿಷ್ಟ್ಯ ಬಿಂಬಿಸಿತು. ಜನರಲ್ಲಿ ಜನತಾ ಜಲಧಾರೆ ಮಾಹಿತಿ ಬಿತ್ತಿದ ಹಜರತ್ ಅಲಿ ಜೋಡಮನಿ. ಹೌದು, ಸಾಮಾನ್ಯರಲ್ಲಿ ಸಾಮಾನ್ಯ, ಸಣ್ಣವರಲ್ಲಿ ಅತಿ ಸಣ್ಣವನಾಗಿ ಜೆಡಿಎಸ್ ನಿಯೋಜಿತ ಅಭ್ಯರ್ಥಿ ಹಜರತ್ ಅಲಿ ಜನತಾ ಜಲಧಾರೆ ಜಲಯಾತ್ರೆ ಕರಪುತ್ರ ಹಿಡಿದು ಮನೆ ಅಂಗಳ ಕಟ್ಟೆ ದೇವಸ್ಥಾನ ಹಾದಿ ಬೀದಿಗಳಲ್ಲಿದ್ದವರಿಗೆ ಮಾಹಿತಿ ಹಂಚಿ ಕುಂದಗೋಳ ಮತಕ್ಷೇತ್ರದ ಸೇವಕ ಎಂಬ ಮಾತನ್ನ ಅಕ್ಷರಶಃ ಸಾಬೀತು ಮಾಡಿದ್ರು. ನಾನು ಹಜರತ್ಅಲಿ ಜೋಡಮನಿ ಮಾತಾಡೋದ. ನಿಮ್ಮೆಲ್ಲರ ಜನತಾ ಜಲಧಾರಿದ ಇದು ರೈತರ ಪಕ್ಷ, ನಿಮ್ಮ ಪಕ್ಷ, ಜನತಾದಳ ಅಂದ್ರೆ ನಿಮ್ಮ ಪಕ್ಷ. ಅದಕ್ಕೆ ನಿಮ್ಗೆ ದಯವಿಟ್ಟು ಇವತ್ತಿನ ದಿವಸ ಹೇಳಕ್ ಇಷ್ಟಪಡ್ತೀನಿ. ಕುಮಾರಣ್ಣನವರ ಮುಂದಿನ ದಿವಸಕ್ಕೆ 127 ಜೆಡಿಎಸ್ ಇವರೆಲ್ಲರೂ ಓಟ್ ಹಾಕಿ ಗೆಲ್ಲಿಸ್ಕೊಂಡ್ ಅಚ್ಚಾದಿನ ಅಂತಾರ ಅಂದ್ರೆ ಚುರೋ ದಿವಸ ನಮಗ್ ಬಂದಿಲ್ಲ. ಒಂದು ಸಿಲಿಂಡರ್ 1040 ರೂಪಾಯಿ ಆಯ್ತು. ಒಂದು ಡೀಸೆಲ್, ಈಗ ಡೀಸೆಲ್ ನಾವು ರೈತರಿಗೆ ನಮ್ಗ ಹೊರತಾ ಕುಂದಿರ್ತೈತಿ. ಪೆಟ್ರೋಲ್ ಬಾರಿ ಹೆಚ್ಚಿಗೆ ಟ್ರ್ಯಾಕ್ಟರ್ ನಮ್ ಕಡೆ. ಆಮೇಲೆ ತಿನ್ನು ಎಣ್ಣೆ 700 ರೂಪಾಯಿ ಆಯ್ತು. 180 ರೂಪಾಯಿ 200 ರೂಪಾಯಿ ಆಯ್ತು. ಇದು ಎಲ್ಲ ಬೆಳೆ ನೋಡ್ರಿ. ಅಂದ್ರೆ ರೈತರು ನಾವು ಜ್ವಾಳ ಬೆಳೆದ್ರೆ ಬರೀ 10 ರೂಪಾಯಿ ತಗೊಂಡ್ರು, ಅವ್ರು ಮಾಡ್ತಾರ 50 ರೂಪಾಯಿ 60 ರೂಪಾಯಿ. ಮೆಣಸಿನ್ಕಾಯಿ ನೋಡ್ರಿ, ಅವ್ರು ಮಾಡ್ತಾರ 60,000 ರೂಪಾಯಿ. ನಮ್ ಕಡೆ ತಗೊಂಡ್ರ 30,000 ರೂಪಾಯಿ. ಅದ್ ಮುಂದಿನ ನಿರ್ಮಾದಾಗ ನೀವು ಎಲ್ಲಾರು ಜೆಡಿಎಸ್ ಪಕ್ಷಕ್ಕೆ ಎಲ್ಲಾರು ಆಶೀರ್ವಾದ ಮಾಡಂತ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಹಿಂದ್. ಸಂಶಿ ಗ್ರಾಮಕ್ಕೆ ಜಲಯಾತ್ರೆ ಆಗಮಿಸಿದ ವೇಳೆ ಜೋಡಮನಿ ಅವರು ತಂದೆ ಅಲಿ ಸಾಬ್, ತಾಯಿ ಬಿಬಿ ಜಾನ್ ಅವರ ಆಶೀರ್ವಾದ ಪಡೆದಿದ್ದು, ಮನುಷ್ಯ ಆರ್ಥಿಕ ಸಾಮಾಜಿಕವಾಗಿ ಎಷ್ಟೇ ಬಲಿಷ್ಠನಾದರೂ ತಂದೆ ತಾಯಿಗಳ ಪಾಲಿಗೆ ಮಗ ಮಾತ್ರ ಎಂಬ ಕೃತಜ್ಞತಾ ಭಾವ ತೋರಿತು. ನೋಡುಗರಿಗೆ ಹೃದಯ ಸ್ಪರ್ಶಿ ಮಾರ್ಗದರ್ಶಿ ಅನಿಸ್ತು. ಕುಂದಗೋಳ ಮತಕ್ಷೇತ್ರದ ಜನಮನ್ನಣೆಯ ಯಾತ್ರೆ ಜನತಾ ಜಲಧಾರೆ. ಇವತ್ತು ತಂದೆ ನಾಲ್ಕು ಮಂದಿ ಮಕ್ಕಳು ಕುಂದಿರುವಂತ ಪರಿಸ್ಥಿತಿ ಐತಿ. ಅವತ್ತದು ಬೆಲೆ ಇಲ್ಲದಂಗ ಆಗೈತಿ. ಇವತ್ತು ರೈತರು ಏನಿದಾರ, ರೈತರು ಬೆಳೆದ ಬೆಲೆಗೆ ಮಾತ್ರ ಬೆಲೆ ಕೊಡ್ಬೇಕು ನಾವು ಅನ್ನುವಂತ ಸರ್ಕಾರ ಬೇಕಾಗಿದೆ. ಇವತ್ತು ಭಾರತೀಯ ಜನತಾ ಪಕ್ಷ ಈ ಸರ್ಕಾರ ಈಗ ನೋಡ್ರಿ, ನೀವು ಕೇಂದ್ರದಾಗ ಹೋಯ್ತಿ, ರಾಜ್ಯದಾಗ ಹೋಯ್ತಿ, ಎರಡೂ ಸರ್ಕಾರ ನಮ್ಮ ಇದ್ರೆ ಅದನ್ನ ಮಾಡ್ತೇನೆ ಇದನ್ನ ಮಾಡ್ತೇನೆ ಅಂದ್ರು ಏನು ಮಾಡಕತ್ತಾರ. ಎಲ್ಲಾ ರೇಟ್ ಏರಿಸ್ಬಿಟ್ಟಾರೆ, ಎಲ್ಲ 40% ಕಮಿಷನ್ ತಿನ್ನುವಂತ ಪರಿಸ್ಥಿತಿಗೆ ಇವತ್ತು ಈ ಸರ್ಕಾರ ಕಟ್ಟಿಯಾಗಿದೆ. ಒಬ್ಬೊಬ್ಬರು ಜೈಲಿಗೆ ಹೊಂಟಾರ ನೋಡಿದ್ರೆ ನೀವೇ, ರಾಜಕೀಯ ರಾಜಕೀಯ ಕೊಟ್ಬಿಟ್ಟಾರೆ. ಅದಕ್ಕೆ ಇವತ್ತು ತಾವೆಲ್ಲ
ಉದ್ಯಮ ನಿರ್ಮಾಣದಲ್ಲಿ ನಮ್ಮ ಪಕ್ಷಕ್ಕೆ ಬೆಂಬಲ ಮಾಡಬೇಕು, ತಾವೆಲ್ಲ ಕುಮಾರಸ್ವಾಮಿ ಅವರ ಕೈ ಬಲಪಡಿಸಬೇಕು ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ಹೇಳಿ ನನ್ನ ಮಾತು ಉತ್ತರಿಸುತ್ತೇನೆ. ಅಧಿಕ ಪೂರ್ಣ ಕುಂಭ ಕೊಡಗಳ ಹೊತ್ತ ಮಹಿಳೆಯರು, ಜಾನಪದ ಸೊಗಡಿನ ಮಹಿಳೆಯರ ಡೊಳ್ಳಿನ ತಂಡ, ಭತ್ತದ ಹೊರೆ ಹೊತ್ತ ಮಹಿಳೆಯ ಚಿಹ್ನೆ, ಜನತಾ ಜಲಧಾರೆ ಮಹಿಳೆಯರ ಪ್ರಾಧಾನ್ಯತೆ ತೋರಿ ತಾಲೂಕಿನಲ್ಲೇ ಅತಿ ಹೆಚ್ಚು ಪ್ರಯಾಣ ಬೆಳೆಸಿದ ಚುನಾವಣೆ ಪೂರ್ವ ನಿಷ್ಪಕ್ಷಪಾತ ರೈತಾಪಿ ಜನರ ಏಳ್ಗೆಯ ಜೀವ ಜಲಧಾರೆಯ ಧ್ಯೇಯೋದ್ದೇಶದ ಯಾತ್ರೆ ಎಂಬ ಹೆಗ್ಗಳಿಕೆಗೆ ಪಾತ್ರವಾಯಿತು. ಒಟ್ಟಾರೆ 2022 ಏಪ್ರಿಲ್ 29 ಮತ್ತು 30 ಕುಂದಗೋಳ ಮತಕ್ಷೇತ್ರದ ಜನತಾ ಜಲಧಾರೆ ಜಲಯಾತ್ರೆಯ ಹಬ್ಬದ ಸುದಿನ ಎಂಬಂತೆ ಗ್ರಾಮ ಗ್ರಾಮಗಳಲ್ಲಿ ಜನತಾ ಜಲಧಾರೆ ಜಲಯಾತ್ರೆ ಸೊಬಗಿನ ಸುಂದರ ನೋಟ ಕಂಡು ಬಂದಿತು. Download Public Next.